ಎಲ್ಲರಿಗೂ ನಮಸ್ಕಾರ. ಅಹರಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಚಳ್ಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಚಳ್ಳಕಾಯಿ ಸ್ವಲ್ಪ ಒಗರು ಮತ್ತು ಲೋಳೆ ಕೂಡ ಇರುತ್ತೆ. ಈ ರೀತಿ ಪಲ್ಯ ಮಾಡಿದರೆ ನಮಗೆ ಎಲ್ಲೂ ಲೋಳೆ ಮತ್ತು ಒಗರು ಅನಿಸಲ್ಲ, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಚಳ್ಳಕಾಯಿ ಪಲ್ಯ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನೆಲ್ನ ನೀವು ಹೊಸದಾಗಿ ನೋಡುವವರಾಗಿದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾವು ಚಳ್ಳಕಾಯಿಯಿಂದ ಉಪ್ಪಿನಕಾಯನ್ನು ಕೂಡ ಮಾಡಬಹುದು. ನೀವಿಲ್ಲಿ ನೋಡಬಹುದು, ನೋಡಿ ಚಳ್ಳಕಾಯಿ ಈ ಥರ ಇರುತ್ತೆ. ಇದರ ಮೇಲಿನ ಕ್ಯಾಪನ್ನು ನಾವು ತೆಗಿಬೇಕು ನೋಡಿ. ಈ ಥರ ಈ ಕ್ಯಾಪನ್ನು ತೆಗಿಬೇಕಾಗ್ತದೆ. ನೀವಿಲ್ಲಿ ನೋಡ್ಬೋದು ಈ ರೀತಿ ಗೊಂಚಲು ಗೊಂಚಲಾಗಿ ಚಳ್ಳಕಾಯಿ ಇರುತ್ತೆ ನೋಡಿ. ಈ ರೀತಿ ಈಗ ಮೊದಲಿಗೆ ನಾನು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಈಗ ಇಲ್ಲಿ ನೀರು ಹಾಕಿ ತೊಳೆಯೋಣ. ನೀರು ಹಾಕಿ ತೊಳೆದಾದ ನಂತರ ಸ್ವಲ್ಪ ಮತ್ತೆ ನೀರನ್ನು ಹಾಕಿ ಇದನ್ನು ನೆನಿಲಿಕ್ಕೆ ಬಿಡೋಣ. ಈಗ ಒಂದು ಪ್ಲೇಟನ್ನು ಮುಚ್ಚಿ ನೆನಿಲಿಕ್ಕೆ ಬಿಡೋಣ. ಈ ಹುಣಸೆ ಹಣ್ಣು ನೆನೆಯೋವರೆಗೂ ನಾವು ಚಳ್ಳಕಾಯಿಯಲ್ಲಿನ ಬೀಜನ ನಾವು ತೆಗೆಯೋಣ. ಈಗ ನಾನಿಲ್ಲಿ ಚಳ್ಳಕಾಯಿಯನ್ನು ತಗೊಂಡಿದ್ದೀನಿ. ಈಗ ಈ ಚಳ್ಳಕಾಯಿಯನ್ನು ಜಜ್ಜಿ ನಾವು ಅದರೊಳಗಿನ ಬೀಜನ ತೆಗಿಬೇಕು. ಈಗ ನಾವು ಚಳ್ಳಕಾಯಿಯನ್ನು ಡೈರೆಕ್ಟಾಗಿ ನೆಲದ ಮೇಲೆ ಜಜ್ಜಬಾರ್ದು. ಈ ರೀತಿ ಒಂದು ನ್ಯೂಸ್ ಪೇಪರನ್ನು ಹಾಕಿ ಚಳ್ಳಕಾಯಿಯನ್ನು ಜಜ್ಜಬೇಕು. ಜಜ್ಜಿದ ನಂತರ ಅದರ ಒಳಗಿನ ಬೀಜನ ನಾವು ಈ ರೀತಿ ತೆಗಿಬೇಕು ನೋಡಿ. ಈ ರೀತಿ ತೆಗಿಬೇಕು ಮತ್ತು ಈ ಕ್ಯಾಪನ್ನು ಕೂಡ ನಾವು ತೆಗಿಬೇಕು. ಈಗ ಬೀಜ ತೆಗೆದಂಥ ಚಳ್ಳಕಾಯಿಯನ್ನು ಇಲ್ಲಿ ನೀರಿಗೆ ನಾನು ಹಾಕ್ತಾ ಇದ್ದೀನಿ. ಇದೇ ರೀತಿ ನಾವು ಎಲ್ಲ ಚಳ್ಳಕಾಯಿ ಒಳಗಿನ ಬೀಜನ ತೆಗಿಬೇಕು. ನೋಡಿ ಈ ಥರ ಪ್ರೆಸ್ ಮಾಡಿದರೆ ಸಾಕು, ಒಳಗಿನ ಬೀಜ ಬರುತ್ತೆ. ಈಗ ಇಲ್ಲಿ ಎಲ್ಲ ಬೀಜನ ತೆಗೆದು ನಾವು ತಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಲೋಳೆನ ನಾವು ತೆಗಿಬೇಕಾಗ್ತದೆ. ಆದಷ್ಟು ನಾವು ಬಿಸಿ ನೀರನ್ನು ಹಾಕಿ ಈ ಚಳ್ಳಕಾಯಿಯನ್ನು ತೊಳಿಬೇಕು. ಮೂರಿಂದ ನಾಲ್ಕು ಸಲನಾದರೂ ನಾವು ಬಿಸಿ ನೀರನ್ನು ಹಾಕಿ ಚಳ್ಳಕಾಯಿಯನ್ನು ತೊಳಿಬೇಕು ನೋಡಿ. ಇಲ್ಲಿ ನೀರು ಹೇಗೆ ಬಂದಿದೆ ಈಗ ನೋಡಿ, ನೀರು ಬಿಸಿ ನೀರು ತಗೊಂಡಿದ್ದೀನಿ. ನೋಡಿ ಈ ರೀತಿ ನಾವು ಅದರ ಒಳಗಿನ ಲೋಳೆಯೆಲ್ಲ ನಾವು ತೆಗಿಬೇಕಾಗ್ತದೆ ಬಿಸಿ ನೀರಿನಿಂದ. ಈ ಪ್ರೊಸೆಸ್ಸನ್ನು ನಾವು ಆದಷ್ಟು ರಾತ್ರಿನೇ ಮಾಡಿ ಇಟ್ಕೋಬೇಕು. ನಾವು ಬೆಳಿಗ್ಗೆ ಎದ್ದು ಒಗ್ಗರಣೆ ಹಾಕಿದರೆ ಆಯಿತು. ಈಗ ಒಂದು ತೊಳೆದಿರುವಂಥ ಚಳ್ಳಕಾಯಿನ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಆ ಪಾತ್ರೆಗೆ ಈಗ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ತಾ ಇದ್ದೀನಿ. ಈಗ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈ ಪಲ್ಯಗೆ ಸ್ವಲ್ಪ ಖಾರ ಹುಳಿ ಮತ್ತು ಎಣ್ಣೆ ಸ್ವಲ್ಪ ಹೆಚ್ಚು ಹಾಕಬೇಕಾಗ್ತದೆ. ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಅರಿಶಿನ ಪುಡಿಯನ್ನು ಕೂಡ ಹಾಕಿದ್ದೀನಿ. ಈಗ ಎಲ್ಲನೂ ಮಿಕ್ಸ್ ಮಾಡಿ ಈಗ ನಾವು ಒಲೆ ಮೇಲೆ ಇಟ್ಕೊಳ್ಳೋಣ. ಒಲೆ ಮೇಲೆ ಇಟ್ಟು ನಾವು ಹಾಗೇ ಬೇಯಿಸಬೇಕಾಗ್ತದೆ. ಸ್ವಲ್ಪ ನೀರನ್ನು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ನಾವು ಇದನ್ನು ಹಾಗೇ ಬೇಯಿಸ್ಕೋಬೇಕು. ಇದೆಲ್ಲ ನಾವು ರಾತ್ರಿನೇ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಎದ್ದು ನಾವು ಪಲ್ಯಗೆ ಒಗ್ಗರಣೆ ಹಾಕಿ ನಾವು ಚಪಾತಿನೋ ರೊಟ್ಟಿನೋ ಏನಾದರೂ ಮಾಡಿ ಅದನ್ನು ತಿನ್ನಬಹುದು. ಈಗ ನೋಡಿ ನಾನು ರಾತ್ರಿ ಕುದಿಸಿ ಇಟ್ಕೊಂಡಿದ್ದೆ, ಇದನ್ನು ಬೆಳಿಗ್ಗೆ ಎದ್ದು ತಗೊಂಡಿದ್ದೀನಿ ನೋಡಿ ಇಲ್ಲಿ. ಈಗ ಇದಕ್ಕೆ ನಾವು ಒಗ್ಗರಣೆಯನ್ನು ಹಾಕಬೇಕು. ಈಗ ಬೇರೆ ಪಾತ್ರೆಗೆ ತೆಗೆಯೋಣ ಇದನ್ನು. ಈ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕೂಡ ತೊಳೆದು ನಾವು ಇದಕ್ಕೆ ಹಾಕ್ಕೊಳ್ಳೋಣ.
ಈಗ ಗ್ಯಾಸ್ ಮೇಲೆ ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಈಗ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈಗ ದೊಡ್ಡ ಸ್ಪೂನಿಂದ 3.5 ಸ್ಪೂನಷ್ಟು ನಾನು ಎಣ್ಣೆಯನ್ನು ಇಲ್ಲಿ ಹಾಕಿದ್ದೀನಿ. ಈಗ ದೊಡ್ಡ ಬೆಳ್ಳುಳ್ಳಿ ಗಡ್ಡೆಯನ್ನು ಕೂಡ ನಾನು ಇಲ್ಲಿ ಜಜ್ಜಿ ತಗೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈಗ ಕುದಿಸಿರುವಂಥ ಚಳ್ಳಕಾಯಿಯನ್ನು ನಾವು ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಈ ಪಲ್ಯಗೆ ಸ್ವಲ್ಪ ಗುರೆಳ್ಳನ್ನು ಕೂಡ 4 ಸ್ಪೂನಷ್ಟು ಗುರೆಳ್ಳು ತಗೊಂಡು ಅದನ್ನು ಸ್ವಲ್ಪ ಹುರ್ಕೊಂಡು ಹುರಿದಾದ್ಮೇಲೆ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ನಾವು ಇಲ್ಲಿ ಹಾಕಬಹುದು. ನನ್ನ ಹತ್ರ ಗುರೆಳ್ಳು ಇರಲಿಲ್ಲ, ಹೀಗಾಗಿ ನಾನು ಗುರೆಳ್ಳು ಪುಡಿನ ಹಾಕಲಿಲ್ಲ. ನೀವು ಗುರೆಳ್ಳು ಪುಡಿನೂ ಕೂಡ ಹಾಕ್ಬೋದು, ಅಥವಾ ಗುರೆಳ್ಳು ಹಿಂಡಿ ಇದ್ದರೆ ಹಿಂಡಿನೂ ಕೂಡ ಹಾಕ್ಬೋದು, ಅಥವಾ ಶೇಂಗಾ ಹಿಂಡಿನೂ ಕೂಡ ನೀವು ಇಲ್ಲಿ ಹಾಕಬಹುದು. ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಾಗಿದೆ. ಈಗ ಇಲ್ಲಿ ಪಲ್ಯ ರೆಡಿಯಾಗಿದೆ. ಇದನ್ನು ನಾನೀಗ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಈ ಪಲ್ಯನ ನಾವು ರೊಟ್ಟಿ, ಚಪಾತಿ, ಅನ್ನದ ಜೊತೆಗೂ ಕೂಡ ತಿನ್ನಬಹುದು. ಅಕ್ಕಿ ರೊಟ್ಟಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್. ಆಹಾರಶ್ರೀ ಚಾನೆಲ್ನ ವೀಕ್ಷಿಸಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.